ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜುಲೈ 14 ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಮೈಸೂರು ಹಾಗೂ ವಿಜಯಪುರದ ವಚನ ಸಂಗ್ರಹ ಪಿತಾಮಹ ಡಾಕ್ಟರ್ ಫಾಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಇಂದು ಕಿಲ್ಲೆ ಮೊಹಲ್ಲಾದ ಶಂಕರ ಮಠದ ರಸ್ತೆಯ ಬಳಿ ಇರುವ ಶ್ರೀ ಹೊಸಮಠದ ಶ್ರೀ ನಟರಾಜ ಸಭಾಭವನದಲ್ಲಿ ಡಾಕ್ಟರ್ ಫಾಗು ಹಳಕಟ್ಟಿರವರ ಜನ್ಮೋತ್ಸವ ಹಾಗೂ ವಚನ ಸಂಪುಟಗಳ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಮೊದಲಿಗೆ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಶ್ರೀ ತೋಟಪ್ಪ ಉತ್ತಂಗಿ ಮತ್ತು ತಂಡದವರಿಂದ ವಚನ ಗಾಯನವನ್ನು ನಡೆಸಿದ ನಂತರ ಬಸವಣ್ಣನವರ ಮತ್ತು ವಚನ ಸಂಗ್ರಹ ಪಿತಾಮಹ ಶರಣ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳೆಕಟ್ಟಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ವಿಧಾನ ಪರಿಷತ್ನ ಸಭಾಪತಿಗಳಾದ ಬಸವರಾಜ ಎಸ್ ವರಟಿರವರನ್ನು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿಟಿ ದೇವೇಗೌಡರು, ವಿಧಾನ ಪರಿಷತ್ ಸದಸ್ಯರಾದ ಕೆ ವಿವೇಕಾನಂದ, ಎಂಎಲ್ಸಿ ಸಿಎನ್ ಮಂಜೇಗೌಡರವರು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಹೊಸಮಠದ ಶ್ರೀ ಚಿದಾನಂದ ಸ್ವಾಮಿಗಳು, ಶ್ರೀ ನೀಲಕಂಠ ಮಠದ ಶ್ರೀ ಸಿದ್ದಮಲ್ಲ ಸ್ವಾಮಿಗಳು, ಶ್ರೀ ಕುದೇರು ಮಠದ ಶ್ರೀ ಗುರುಶಾಂತ ಸ್ವಾಮಿಗಳು, ಕರ್ನಾಟಕ ವಿಧಾನ ಪರಿಷತ್ನ ಸಭಾಪತಿಗಳಾದ ಬಸವರಾಜ ಎಸ್ ವರಟ್ಟಿ, ವಚನ ಸಂಗ್ರಹ ಪಿತಾಮಹ ಡಾಕ್ಟರ್ ಫಾಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ಕಾರ್ಯದರ್ಶಿ ಡಾಕ್ಟರ್ ಎಂಎಸ್ ಮದಭಾವಿ, ಜಾಗತಿಕ ಲಿಂಗಾಯತ ಮಹಾಸಭಾದ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶರಣ ಮಹದೇವಪ್ಪ, ಕಾರ್ಯದರ್ಶಿ ಬಿಎಂ ಮರಪ್ಪ, ಬಸವ ಭಾರತ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಶಿವರುದ್ರಸ್ವಾಮಿ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರ ಸಂಪರ್ಕಾಧಿಕಾರಿಗಳಾದ ಡಾಕ್ಟರ್ ಮಹಾಂತೇಶ್ ಬಿರಾದರ, ತರಳಬಾಳು ಸಮಾಗಮದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಬಿ ವಸಂತಕುಮಾರ್, ಶರಣ ಸಾಹಿತ್ಯ ಪರಿಷತ್ ನಗರ ಘಟಕದ ಅಧ್ಯಕ್ಷರಾದ ಮಗು ಸದಾನಂದಯ್ಯ, ನೊಳೆಂಬ ಲಿಂಗಾಯತ ಸಂಘದ ಉಪ ಸಮಿತಿಯ ಅಧ್ಯಕ್ಷರಾದ ಬಿ ಎಸ್ ಗುರುಪಾದಸ್ವಾಮಿ, ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶಾರದಾ ಶಿವಲಿಂಗಸ್ವಾಮಿ, ವೀರಶೈವ ಸಜ್ಜನ ಸಂಘದ ಅಧ್ಯಕ್ಷರಾದ ಎಚ್ ಟಿ ಮಲ್ಲಿಕಾರ್ಜುನ, ಜಾಗತಿಕ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ ಪಸ್ತ ರೇವಪ್ಪ, ಜಿಲ್ಲಾ ಸಂಚಾಲಕರಾದ ದೇವಪ್ಪ, ಮೈಸೂರು ಆರ್ಟ್ಸ್ ಗ್ಯಾಲರಿಯ ಸಂಸ್ಥಾಪಕರಾದ ಎಲ್ ಶಿವಲಿಂಗಪ್ಪ ರವರು ಸೇರಿದಂತೆ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರುಗಳು ಮತ್ತಿತರರು ಉಪಸ್ಥಿತರಿದ್ದರು. ಈ ದಿನ ನಾವು ಮೈಸೂರಿನಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಮೈಸೂರು ಹಾಗೂ ಎಲ್ಲ ಒಳಪಂಗಡಗಳ ಅಂದರೆ ನೊಳಂಬ ಲಿಂಗಾಯತ ಇರ್ಬೋದು, ತರಳಬಾಳು ಸಮಾಗಮ, ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಈ ಕದಳಿ ಮಹಿಳಾ ವೇದಿಕೆ ಮತ್ತು ಸಜ್ಜನ ಸಂಘ, ಹೀಗೆ ಹಲವಾರು ಎಲ್ಲ ಉಪ ಪಂಗಡಗಳು ಸೇರಿ ನಮ್ಮ ಈ ಒಂದು ಡಾಕ್ಟರ್ ಫಾಗು ಹಳಕಟ್ಟಿಯವರ ಜನ್ಮದಿನೋತ್ಸವ ಹಾಗೂ ಅವರು ಒಂದು ವಚನ ಗ್ರಂಥವನ್ನು ಬರೆದಿರ್ತಕ್ಕಂಥದ್ದು ವಚನಶಾಸ್ತ್ರ ಸಾರ ಅಂತೇಳಿ, ಅದರ ಒಂದು 100 ದಿನ ಆಗಿರೋದ್ರಿಂದ ಅದರ ಒಂದು ಶತಮಾನೋತ್ಸವವನ್ನು ನಾವು ಮೈಸೂರಿನಲ್ಲಿ ಈ ದಿನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ನಮ್ಮ ಹೊಸಮಠದ ಶ್ರೀಗಳ ಸಾನ್ನಿಧ್ಯ ಮತ್ತು ಸಿದ್ದಮಲ್ಲ ಸ್ವಾಮಿಗಳು, ನೀಲಕಂಠ ಮಠ ಅವರ ಒಂದು ಸಮ್ಮುಖದಲ್ಲಿ ಹಾಗೂ ಕುದೇರು ಮಠದ ಗುರುಶಾಂತ ಸ್ವಾಮಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಮಹತ್ವಪೂರ್ಣ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ನಾನು ಮಾನ್ಯ ಸಭಾಪತಿಗಳು, ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ತು ನಮ್ಮ ಬಸವರಾಜ ಎಸ್ ವರಟ್ಟಿಯವರನ್ನು ನಾವು ಕೇಳಿಕೊಂಡಾಗ ಅವರು ತುಂಬ ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ. ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಅವರು ಬರ್ತಾನೆ ಇರ್ತಾರೆ, ಈಗ ಬಂದಿದ್ದಾರೆ, ಅದು ಒಂದು. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ನಡೆಸಬೇಕಾದ್ರೆ ಮುಖ್ಯ ಕಾರಣ ಅಂತಂದರೆ ಬಿಜಾಪುರದ ಫಾಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ಅಂತಿದೆ, ಅವರು ಕೂಡ ಅವರ ಒಂದು ಸಹಯೋಗದಲ್ಲಿ ಮಾಡಿ ಅಂತ ಹೇಳಿದಾಗ ನಾವು ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವರದೇ ಒಂದು ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಮದಭಾವಿ ಅವರು ಬಂದು ಇವತ್ತು ಒಂದು ಗಂಟೆಗೂ ಹೆಚ್ಚು ಕಾಲ ಫಾಗು ಹಳಕಟ್ಟಿಯವರ ಬಗ್ಗೆ ಒಂದು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಈಗಾಗಲೇ ಶುರುವಾಗಿದೆ. ಮತ್ತು ಈ ಒಂದು ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದಂಥ ಸುದರ್ಶನ್ರವರು ಮತ್ತು ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಈ ಎಲ್ಲ ಒಂದು ಮಹತ್ವಪೂರ್ಣ ಕಾರ್ಯಕ್ರಮ ಮೈಸೂರಿನಲ್ಲಿ, ಅದುವೇ ಉತ್ತರ ಕರ್ನಾಟಕದಲ್ಲಿ ಫಾಗು ಹಳಕಟ್ಟಿಯವ್ರದ ಹೆಸರಿದೆ, ಹಾಗೆ ಈ ಒಂದು ದಕ್ಷಿಣ ಭಾಗದಲ್ಲಿ ಫಾಗು ಹಳಕಟ್ಟಿಯವರು ಒಂದು ವಚನವನ್ನು ಸಂಗ್ರಹ ಮಾಡಿ ಅದ ಒಂದು ವಿಶೇಷವಾಗಿ ಅದನ್ನು ಈ ಭಾಗದ ಜನರಿಗೆ ತಿಳಿಸೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮೈಸೂರಿನ ನಟರಾಜ ಒಂದು ಭವನದಲ್ಲಿ, ಹೊಸಮಠದ ನಟರಾಜ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದೇವೆ.
ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಕೂಡಿ ಒಂದು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ್ದಾರೆ. ನಾನು ಶರಣ ಮಾದೇವಪ್ಪ ಅಂತೇಳಿ, ಜಾಗತಿಕ ಲಿಂಗಾಯತ ಮಹಾಸಭಾದ ಮೈಸೂರು ಘಟಕದ ಜಿಲ್ಲಾಧ್ಯಕ್ಷರು. ನಮ್ಮ ವಚನ ಸಾಹಿತ್ಯವನ್ನು ಕಟ್ಟಿ ಕೊಡುತ್ತಿತ್ತು ಹಳಕಟ್ಟಿಯವರು ಸುರಕ್ಷತೆ ಮಾಡುವ ಸಂದರ್ಭದೊಳಗ ಕೇವಲ 50 ವಚನಕಾರರು ಮಾತ್ರ ಬೆಳಿಗ್ಗೆ ಇದ್ರು. ನೀವು ಜ್ಞಾನ ಬರಲಿ, ಇದು ಕೇವಲ 50 ವಚನಕಾರರು. ಬಸವಣ್ಣ ಜನಬಸವಣ್ಣ ಅಲ್ಲ ಪ್ರಭು ಅಕ್ಕನಾಗಮ್ಮ ಮಹಾದೇವಕ್ಕ ಹೆಸರು ಇದ್ದವರು ಮತ್ತು ದೈವಭಕ್ತ ಬಂದಿತ್ತು. ಹಳಕಟ್ಟೆಯವರು ಈ ನಾಡಿಗೆ ಈ ಧರ್ಮಕ್ಕೆ ಎಂತ ಉಪಕಾರ ಮಾಡಿದ್ದಾರ ಆಲೋಚನೆ ಮಾಡಿ. ಹಳಕಟ್ಟೆಯವರ ಸುಗಶೋಧನೆಯಿಂದ 250 ವಚನಕಾರರು ಬೆಳಕಿಗೆ ಬಂದರು. 50 ವಚನಕಾರ ಒಂದು ಸ್ಥಾನದಲ್ಲಿ 250 ವಚನಕಾರರು ಅಷ್ಟೇ ಅಲ್ಲ 34 ಜನ ವಚನಕಾರ್ತಿಯರನ್ನ ಬೆಳಗ್ಗೆ ತಮ್ಮ ಕೀರ್ತಿ ಪದ್ಧತಿ ಇದೆ. ಇವತ್ತು ನಡೆಯುವ ವಿಶ್ವವಿದ್ಯಾಲಯ ಆ ಪದ್ಧತಿ ಮುಂದುವರೆದು ಬಂದಿದೆ. ನಾನು 4 ಸಿಂಡಿಕೇಟ್ ಮೆಂಬರ್ ಇದ್ದಾಗಿ ಇದಾದ ನಂತರ ಡಾಕ್ಟರೇಟ್ ಪದವಿ ಮತ್ತೊಂದು ಪದವಿ ಕಾಣಕ್ಕಿಂತ ಆದ ನಂತರ ಪ್ರಮುಖರನ್ನು ಹುಟ್ಟುತ್ತಾರೆ. ಯುರೋಪರಿಗೆ ಡಾಕ್ಟರೇಟ್ ಸಿಕ್ಕಿದೆ, ಇವರು ಬಂದು ಹುಟ್ಟು ಕುಂತರು. ಭಾಳ ಮಂದಿ ಅವರಿಗೆ ಇಲ್ಲ, ನೀವು ವಿಮಾನ ತೆಗಿರಿ, ಕೋರ್ಟ್ ತೆಗಿರಿ, ಫಂಕ್ಷನ್ ಮುಗಿತಿ, ಇವತ್ತು ಭಾಳ ಒತ್ತಾಯ ಮಾಡಿದ್ರು. ಯಾರೇನು ಒತ್ತಾಯ ಮಾಡಿದ್ರು ಅದು ತೆಗಿಲಿಲ್ಲ. ನೀವು ಯಾಕೆ ತೆಗಿದಿಲ್ಲ ಅಂತ ಬರೋದು ಪ್ರಶ್ನೆ ಕೇಳಿದ್ರು. ಅದಕ್ಕೆ ನನ್ನಲ್ಲಿ ಗೊತ್ತಿಲ್ಲ. ಈ ಸಮಾರಂಭ ಮುಗಿಯ ಉತ್ತರ ಕೇಳಿದ್ರು. ಸಮಾರಂಭ ಉತ್ತರ ಎಲ್ಲರೂ ಭಾಳ ಕೇಳಿಸಿತ್ತು. ಮುಗಿದ ನಂತರ ರೂಮ್ನ ಕಳ್ಕೊಂಡಂತ ಫೋಟೋ ತೆಗೆದ್ರಂತ ಹಿಂದೆಲ್ಲ ಶರ್ಟ್ ಸಂಪೂರ್ಣವಾಗಿ ಶರ್ಟ್ ಬರ್ತಿತ್ತಂತ. ಅವಾಗ ಅವ್ರು ಹೇಳಂತ, ಇಂಥ ಮಹಾನ್ ವ್ಯಕ್ತಿಗೆ ನಾವಿವಂತ ಏನು ಅಪ್ಡೇಟ್ ಕೊಟ್ಟಿಲ್ಲ, ಅದಕ್ಕೆ ನಮ್ಮ ವಿಶ್ವವಿದ್ಯಾಲಯ ಧನ್ಯವಾದಗಳು ಅಂತ ಮಾತನಾಡ್ತೀವಿ. ಡಾಕ್ಟರ್ ಪಟ್ಟೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಜನ್ಮದಿನೋತ್ಸವವನ್ನು ಕರ್ನಾಟಕ ಸರ್ಕಾರ ಕಳೆದ ವರ್ಷದಿಂದ ವಚನ ಸಂರಕ್ಷಣಾ ದಿನಾಚರಣೆ ಎಂದು ಆಚರಿಸ್ತಾ ಇದ್ದರಿಂದ ಈ ವರ್ಷ ಜುಲೈ 2 ಕರ್ನಾಟಕ ಸರ್ಕಾರ ಅದನ್ನು ಆಚರಿಸಿದೆ. ಅದೇ ರೀತಿ ನಾವು ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಮೈಸೂರು ಹಾಗೂ ಡಾಕ್ಟರ್ ಪಾಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ಬಿಜಾಪುರ ಇವರ ಒಂದು ಸಹಯೋಗದಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಸಹಕಾರದಲ್ಲಿ ನಾವು ಮೈಸೂರಿನ ಏನು ತರಳಬಾಳು ಸಮಾಗಮ, ನೊಳಮ ಲಿಂಗಾಯತ ಸಂಘ, ಸಜ್ಜನ ಸಂಘ, ಶರಣ ಸಾಹಿತ್ಯ ಪರಿಷತ್ತು, ನಗರ ಘಟಕ ಮತ್ತು ಕದವಿ ಮಹಿಳಾ ವೇದಿಕೆ ಒಳಗೂಡಿ ಹಾಗೆ ರಾಷ್ಟ್ರೀಯ ಬಸವದಳ, ಬಸವ ಭಾರತ ಫೌಂಡೇಶನ್ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭೆಗಳ ಮಹಿಳಾ ಘಟಕಗಳು ಎಲ್ಲ ನಮ್ಮೊಂದಿಗೆ ಎಲ್ಲ ಕೈ ಜೋಡಿಸಿ ಒಪ್ಪಿ ಈ ಒಂದು ವಿಶೇಷವಾಗಿ ಶರಣ ಡಾಕ್ಟರ್ ಬಾಬು ಹಳಕಟ್ಟಿಯವರ ಜನ್ಮದಿನಾಚರಣೆಯನ್ನು ಪ್ರಕಟಿಸಿ ಈ ದಿನವನ್ನು ಆಚರಿಸಲು ನಾವುಗಳೆಲ್ಲ ಒಪ್ಪಿ ಹಾಗೆ ಅವರು ಪ್ರಕಟಿಸಿದಂಥ ಒಂದು ವಚನ ಒಂದು ಗ್ರಂಥ ಅದು ವಚನಶಾಸ್ತ್ರಚಾರ ಅಂತ ಹೇಳಿದ 100 ಆಗಿರೋದ್ರಿಂದ ಅದನ್ನು ಸತಮಾನೋತ್ಸವ ಅಂತೇಳಿ ಆಚರಿಸೋಣ ಅಂತೇಳಿ ನಾವು ಮೊದಲನೇದಾಗಿ ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. 12ನೇ ಶತಮಾನದಲ್ಲಿ ಜಗತ್ತು ಕಂಡ ದಾರ್ಶನಿಕರಲ್ಲಿ ಒಬ್ಬರಾದಂಥ ಬಸವಣ್ಣನವರು ಈ ಸೃಷ್ಟಿಸಿದ ಒಂದು ಕ್ರಾಂತಿಕಾರಿ ಸಾಮಾಜಿಕ ಚಳವಳಿಯು ಅಂದಿಗೆ ಮುಕ್ತಾಯವಾಗದಂತೆ ಇಂದಿನವರೆಗೂ ಅದನ್ನು ಕಾಪಿಟ್ಟುಕೊಂಡು ಬಂದಿರೋದು ನಮ್ಮ ಮಠಗಳ ಹೆಗ್ಗಳಿಕೆ. ಅದರಲ್ಲಿ ನಮ್ಮ ವಿರಕ್ತ ಮಠಗಳು ಸುಮಾರು ಮೈಸೂರಿನಲ್ಲಿ 20 ಜಾಸ್ತಿ ವಿರಕ್ತ ಮಠಗಳು ಇದ್ದವು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಮೈಸೂರಿನಲ್ಲಿ ಒಂದು 3 ಮಠಗಳು ಕಾರ್ಯಗತವಾಗಿದೆ. ಆ 3 ಮಠಾಧೀಶರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಮೈಸೂರಿನ ವಿರಕ್ತ ಮಠಗಳಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥದ್ದು ಬಸಮಠ ಅದು ಪ್ರಮುಖವಾದ ಮಠ. ಪ್ರಾಥಮಿಕ ಶಾಲೆಯಿಂದ ಹಿಡಿದು ಸ್ನಾತಕೋತ್ತರವರೆಗೂ ಕಾಲೇಜನ್ನು ಸ್ಥಾಪಿಸಿ ಯಾವುದೇ ಸರ್ಕಾರದ ಒಂದು ಅನುದಾನವಿಲ್ಲದೆ ಮುಖ್ಯವಾಗಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟು ಹಾಸ್ಟೆಲನ್ನು ಸ್ಥಾಪನೆ ಮಾಡಿ ಅದನ್ನು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥವರು ನಮ್ಮ ಚಿದಾನಂದ ಮಹಾಸ್ವಾಮಿಗಳು ಬಸಮಠ. ವಿಶೇಷ ಅಂದರೆ ಮೈಸೂರಿನಲ್ಲಿ
ಪ್ರಥಮವಾಗಿ ಬಸವ ಜಯಂತಿಯನ್ನು ಆಚರಿಸಿದಂತಹ ಕೀರ್ತಿ ನಮ್ಮ ಅಂಚಿದಾನಂದ ಮಹಾಸ್ವಾಮಿಗಳಿಗೆ. ಮೂರು ತಾಲೂಕಿನಿಂದ ಹೆಚ್ಚು ಮಕ್ಕಳಿಗೆ ಅವರು ಆಶ್ರಯದಾಯಕರಾಗಿದ್ದಾರೆ. ಅವರಿಗೆ ಇವಾಗ ಸುಮಾರು ವಯಸ್ಸು 76 ವರ್ಷ, ಆದರೂ ಕೂಡ ಅವರು ಭಾರತದಂತೆ ಓಡಾಡಿಕೊಂಡು ಮಕ್ಕಳ ಜೊತೆ ಓಡಾಡಿಕೊಂಡು ವಿದ್ಯಾ ಸಂಸ್ಥೆಯನ್ನು ನಡೆಸಿಕೊಂಡು ಮತ್ತು ಪಠವನ್ನು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಒಂದು ಈ ಒಂದು ಮಹತ್ವಪೂರ್ಣ ಕಾರ್ಯಕ್ರಮವನ್ನು ನಮ್ಮ ಮೈಸೂರು ಭಾಗದಲ್ಲಿ ನಮ್ಮ ಒಂದು ಲಿಂಗಾಯತ ಮಹಾಸಭೆಗೆ ಬೆಳ್ಳೋಪಾಗಿ ನಿಂತಿರತಕ್ಕಂಥವರು ನಮ್ಮ ಚಿದಾನಂದ ಮಹಾಸ್ವಾಮಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.